ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಲೇ ಗೊತ್ತಾಗಿರೋ ಹಾಗೆ ಹ್ಯಾಂಡ್ ಬ್ಯಾಗ್ ಆರ್ಗನೈಸೇಷನ್ ಬಗ್ಗೆ ನನಗೆ ತಿಳಿದಿರೋ ಕೆಲವು ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲನೇದಾಗಿ ಇಂಪಾರ್ಟೆಂಟಾಗಿ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇರಬೇಕಾದಂಥ ವಸ್ತುಗಳು ಇದು ಒಂದು ವ್ಯಾಲೆಟ್. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಕ್ಯಾಶ್ ಇಟ್ಕೊಂಡಿರ್ತೀವಿ, ಏನಕ್ಕಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇದು ಖಂಡಿತವಾಗ್ಲೂ ಎಲ್ರಿಗೂ ಬೇಕಾಗಿರುವಂಥದ್ದು ಇದಿಟ್ಕೋತೀವಿ. ಎರಡನೇದಾಗಿ ಕಾರ್ಡ್ ಹೋಲ್ಡರು. ಈಗ ಎಲ್ಲ ಕಡೆ ಕ್ಯಾಶ್ಲೆಸ್, ಕಾಂಟ್ಯಾಕ್ಟ್ಲೆಸ್ ಅಂತ ಹೇಳೋದ್ರಿಂದ ಕಾರ್ಡ್ ಬೇಕಾಗುತ್ತೆ, ಸೊ ಕಾರ್ಡ್ ಹೋಲ್ಡರು ಇರಲೇಬೇಕಾಗುತ್ತೆ. ಮೂರನೇದಾಗಿ ಈ ಕ್ಯೂಟಾಗಿರೋ ಚಿಕ್ಕ ಪೌಚ್ ಏನು ಅನ್ಕೋಬೋದು ನೀವು, ಇದೇನೂ ಇಲ್ಲ, ಕಾಯಿನ್ಸು. ಸ್ವಲ್ಪ ಕಾಯಿನ್ಸ್ ಇಟ್ಕೊಂಡಿದ್ರೆ ಯಾವಾಗಲೂ ಒಳ್ಳೆಯದು, ಯಾಕಂದರೆ ಚೇಂಜಿಗೆ ನಾವು ಅಲ್ಲಿ ಇಲ್ಲಿ ಅಂತ ಇದು ಮಾಡೋಕೆ ಹುಡ್ಕೋಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪ ಕಾಯಿನ್ ಇರಬೇಕಾಗತ್ತೆ. ಇದು ಮೂರು ವೆರಿ ಇಂಪಾರ್ಟೆಂಟ್ ಥಿಂಗ್ ಹ್ಯಾಂಡ್ ಬ್ಯಾಗಲ್ಲಿ ಇರಲೇಬೇಕು. ಎರಡನೇದು ಸೆಟ್ ಇದು ನೋಡಿ, ಬ್ಯಾಂಕರು, ಮೊಬೈಲು, ಬ್ಯಾಂಕರು, ಹಾಗೆ ಇದು ಇಯರ್ ಫೋನ್, ಮತ್ತು ಹಾಗೆ ಬ್ಯಾಂಕರ್ ಜೊತೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಕೇಬಲ್, ಇದನ್ನು ಮೂರು. ಇದು ಕೂಡ ನಮಗೆ ಇವಾಗ ವೆರಿ ಮಚ್ ಇಂಪಾರ್ಟೆಂಟ್, ಇದು ಕೂಡ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇರಬೇಕಾದಂಥ ಎರಡನೆಯ ಇಂಪಾರ್ಟೆಂಟ್ ಥಿಂಗ್ಸ್. ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಫುಡ್ ಐಟಮ್ಸ್. ಮೊದಲನೇದಾಗಿ ಒಂದು ವಾಟರ್ ಬಾಟಲು, ಯಾಕೆಂದರೆ ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೋಬೇಕು ಅಂದರೆ ಆಗಾಗ ವಾಟರ್ ಸಿಪ್ ಮಾಡ್ತಿದ್ರೆ ಅದು ತುಂಬ ಒಳ್ಳೆಯದು. ಹಾಗಾಗಿ ನಾವು ಎಲ್ಲಿಗೆ ಹೋದರೂ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಚಿಕ್ಕ ವಾಟರ್ ಬಾಟಲ್ನ ಕ್ಯಾರಿ ಮಾಡೋಣ. ಹಾಗೆ ಏನಾದರೂ ಮಂಚಿಂಗಿಗೆ ಅಂತ ಹೇಳಿಬಿಟ್ಟು ಏನಾದರೂ ಸ್ಮಾಲ್ ಚಾಕ್ಲೇಟ್ ಆಗಿರ್ಬೋದು, ಇಲ್ಲ ಅಂದರೆ ಹೆಲ್ದಿ ಕಾನ್ಷಿಯಸ್ ಇರೋರು ಏನಾದರೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಈ ಥರದನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ, ಜೊತೆಗೆ ಮಕ್ಕಳಿದ್ರೆ ಅವ್ರುಗಳಿಗೆ ಕೂಡ ಯೂಸ್ ಆಗುತ್ತೆ. ಈ ಥರ ಒಂದು ಚಿಕ್ಕದಾಗಿ ಏನಾದರೂ ಡ್ರೈ ಫ್ರೂಟ್ಸ್ ಬಾಕ್ಸ್ ಅಥವಾ ಯಾವುದಾದ್ರೂ ಚಿಕ್ಕ ಚಾಕ್ಲೇಟ್ಸ್ನ ಇಟ್ಕೊಂಡಿದ್ರೆ ಒಂದು ಚಿಕ್ಕ ಹಂಗರ್ನ ನೆಗೆಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸನ್ಗ್ಲಾಸಸ್ಸು. ಈ ಬಿಸಿಲಲ್ಲಿ ನಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಕೂಡ ನಮ್ಮ ಬ್ಯಾಗಲ್ಲಿದ್ದರೆ ಒಳ್ಳೆಯದು. ಹಾಗೆ ಜೊತೆಗೆ ಒಂದು ಪೆನ್ ಆ್ಯಂಡ್ ಪ್ಯಾಡ್, ಇದು ಇಮ್ಮಿಡಿಯೇಟಾಗಿ ಏನಾದರೂ ಬರ್ಕೊಳ್ಳೋದಿದ್ರೆ ಅಥವಾ ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ಒಂದು ಪೆನ್ ಮತ್ತು ಪ್ಯಾಡ್ ಇಟ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಇದು ಒಂದು ಎಮರ್ಜೆನ್ಸಿ ಫಸ್ಟ್ ಏಡ್ ಕಿಟ್ ಅಂತಲೇ ಹೇಳ್ಬೋದು ನಾವು. ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಕೆಲವಷ್ಟು ನೋಡಿ ಬ್ಯಾಂಡೇಡ್ ಇರ್ಬೋದು, ಇದು ಜೊತೆಗೆ ಮಕ್ಕಳಿದ್ದಾಗ ಏನಾಗುತ್ತೆ, ಏನೋ ತಾಗೋದೋ, ಹರ್ಟ್ ಮಾಡ್ಕೊಳ್ಳೋದೋ, ಏನೋ ಒಂದಾದರೆ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ಬ್ಯಾಂಡೇಡ್ನ, ಹಾಗೆ ಒಂದು ಆಯಿಂಟ್ಮೆಂಟ್ನ, ಸ್ವಲ್ಪ ಕಾಟನ್ ಪ್ಯಾಡ್ಸ್ನ, ಹಾಗೆ ಎಮರ್ಜೆನ್ಸಿ ಕೆಲವಷ್ಟು ಮೆಡಿಸಿನ್ಗಳನ್ನು ನಾನಿಲ್ಲಿ ಇಟ್ಕೊಂಡಿರ್ತೀನಿ. ಈ ಥರ ಒಂದು ಫಸ್ಟ್ ಏಡ್ ಕಿಟ್ ಕೂಡ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿದ್ದರೆ ಐ ಥಿಂಕ್ ನಾವು ಎಂಥ ಸಂದರ್ಭದಲ್ಲಾದರೂ ಸರ್ವೈವ್ ಆಗ್ಬೋದು ಅನಿಸುತ್ತೆ. ಇದು ಮೋಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಲ್ಲ ಹೌಸ್ ವೈಫ್ಸ್ಗೆ, ಯಾಕೆಂದರೆ ಸಿಚುವೇಶನ್ ಹೇಗೆ ಏನು ಹೇಳೋಕ್ಕಾಗಲ್ಲ. ಸೊ ನಮ್ಮ ಬ್ಯಾಗಲ್ಲಿ ಈ ವ್ಯಾಲೆಟ್ ಎಷ್ಟು ಇಂಪಾರ್ಟೆಂಟೋ, ಮೇ ಬಿ ಈ ಫಸ್ಟ್ ಏಡ್ ಕಿಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನಿದು ಗೆಸ್ ಮಾಡಿ. ಕರೆಕ್ಟ್, ಲೇಡೀಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಥಿಂಗ್ಸ್ ಇದರಲ್ಲಿದೆ. ಏನು ಅಂದರೆ ನೋಡಿ, ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಬ್ಯಾಗಲ್ಲೂ ಇದೊಂದು ಪೌಚ್ ಇದ್ದೇ ಇರುತ್ತೆ ಅನ್ಕೋತೀನಿ. ದಿಸ್ ಇಸ್ ಸ್ಮಾಲ್ ಕೊಂಬ್ ವಿತ್ ಒಂದು ಮಿರರ್, ಹಾಗೆ ಇನ್ನು ಒಂದು ಚಿಕ್ಕ ಕಾಂಪ್ಯಾಕ್ಟ್, ಹಾಗೆ ಒಂದು ಎರಡು ಲಿಪ್ ಬಾಮ್ಸ್, ಹಾಗೆ ಇನ್ನೊಂದು ಎಮರ್ಜೆನ್ಸಿಗೊಂದು ಲಿಪ್ಸ್ಟಿಕ್, ಒಂದು ಕಾಜಲ್, ಹಾಗೆ ಇನ್ನು ಒಂದೆರಡು ಕ್ಲಿಪ್ಪು. ಕೆಲವರು ಫ್ರೀ ಹೇರ್ ಬಿಟ್ಟಿರ್ತಾರೆ, ಇಲ್ಲ ಏನೋ ಎಮರ್ಜೆನ್ಸಿಗೆ ಬೇಕಾದರೆ ಒಂದೆರಡು ಹೇರ್ ಕ್ಲಿಪ್, ಜೊತೆಗೆ ಒಂದೆರಡು ಬ್ಯಾಂಡ್ಸ್, ಒಂದು ಚಿಕ್ಕ ಪಾಕೆಟ್ ಪರ್ಫ್ಯೂಮ್, ಹಾಗೆ ಒಂದೆರಡು ಎಕ್ಸ್ಟ್ರಾ ಬಿಂದಿ ಪ್ಯಾಕೆಟ್ಸ್, ಇನ್ನೊಂದು ಇಸ್ ಸೇಫ್ಟಿ ಪಿನ್. ತುಂಬ ಸಂದರ್ಭಗಳಲ್ಲಿ ಇದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ಇದು ಒಂದು. ಇನ್ನೊಂದು ಚಿಕ್ಕದೊಂದು ನೈಫ್ ಶಾರ್ಪ್ನರ್ ಥರ ಇರುತ್ತೆ, ಯಾಕೆಂದರೆ ಎಮರ್ಜೆನ್ಸಿಗೆ ಮಕ್ಕಳು ಮರಿ ಇದ್ದಾಗ ಫ್ರೂಟ್ಸ್ ಗೀಟ್ಸ್ ಏನಾದರೂ ತೊಗೊಂಡ್ರೆ ಹಾಗೆ ಅಲ್ಲೇ ಕಟ್ ಮಾಡ್ಕೊಡೋಕ್ಕೆ. ಇದಿಷ್ಟು ಯೂಸ್ ಆಗುವಂಥ ಐಟಮ್ಸು ಅಂತ ನನಗನ್ಸುತ್ತೆ. ಸೊ ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಹ್ಯಾಂಡ್ ಬ್ಯಾಗಲ್ಲಿ ಏನಿರುತ್ತೋ ಬಿಡುತ್ತೋ, ಈ ಪೌಚ್ ಅಂತೂ ನನ್ನ ಪ್ರಕಾರ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಇದಿಷ್ಟು ನಮಗೆ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್ಸ್ ಫ್ರೆಂಡ್ಸ್. ಇದಿಷ್ಟು ಹೆಣ್ಮಕ್ಳ ಹ್ಯಾಂಡ್ ಬ್ಯಾಗಲ್ಲಿ ಇರಬೇಕಾದಂತಹ ಬೇಸಿಕ್ ಥಿಂಗ್ಸ್ ಅಂತ ನನಗನ್ಸುತ್ತೆ. ನಾನು ಯಾವುದಾದ್ರೂ ವಸ್ತುನ ಮಿಸ್ ಮಾಡಿದ್ದೀನಿ, ಇಷ್ಟು ವಸ್ತುಗಳು ಬಿಟ್ಟು ಬೇರೆ ಯಾವುದಾದ್ರೂ ವಸ್ತು ಕೂಡ ಹೆಣ್ಮಕ್ಳ ಬ್ಯಾಗಲ್ಲಿ ಇರಬೇಕು ಅನ್ನೋದು ಅಂಥ ವಸ್ತು ಯಾವುದಾದ್ರೂ ನಿಮಗೆ ಅನಿಸಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ
ನೀವುಗಳು ನಿಮ್ಮ ಬ್ಯಾಗನ್ನು ಹೇಗೆ ಆರ್ಗನೈಸ್ ಮಾಡ್ಕೋತೀರಾ, ಹೀಗೇನಾ ಇಲ್ಲ ಇನ್ನೂ ಬೇರೆ ಯಾವುದಾದ್ರೂ ಐಡಿಯಾಸ್ ಇದೆಯಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ನನ್ನ ಈ ಆರ್ಗನೈಸೇಷನ್ ವಿಡಿಯೋದಲ್ಲಿ ನಿಮಗೆ ನನ್ನ ಯಾವ ಆರ್ಗನೈಸೇಷನ್ ಐಡಿಯಾ ಇಷ್ಟ ಆಯಿತು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.